ನಾವು ಸೋರ್ತೀವಿ ಅಂತ ಭಯದಿಂದ ಮುಖ್ಯಮಂತ್ರಿಗಳನ್ನ ಅರೆಸ್ಟ್ ಮಾಡೋದು, ಬೇರೆ ಅಪೋಸಿಷನ್ ಪಾರ್ಟಿಗಳನ್ನ ಅರೆಸ್ಟ್ ಮಾಡೋದು, ಅಕೌಂಟ್ ಸೀಸ್ ಮಾಡೋದು, ಗವರ್ನರ್ಗಳು ಉಪಯೋಗಿಸೋದು, ಗವರ್ನರ್ಗೆ ರಾಜೀನಾಮೆ ಕೊಡಿಸೋದು, ನೆಕ್ಸ್ಟ್ ಟೈಮ್ ಎಲೆಕ್ಷನ್ ಎದುರಿಸೋದು, ಇಲ್ಲಾಂದ್ರೆ ಯಾಕೆ ಕೆಲಸ ಮಾಡ್ತಿದ್ರು? ಅಲ್ಟಿಮೇಟ್ಲಿ ಅವ್ರಿಗೆ ತನ್ನ ವಾಪಸ್ಸು ಸರ್ಕಾರ ಬರುವುದಿಲ್ಲ ಅನ್ನೋದು ಅವ್ರಿಗೆಲ್ಲ ಸರ್ವೆಗಳು ವಿಶ್ವಾಸದ್ದು ಇಂಟರ್ನಲ್ ಪಬ್ಲಿಕ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಈ ರೀತಿ ಅವ್ರಿಗೆ ಭಯ ಬಂದು ಇಂಥ ಒಂದು ಇದಕ್ಕೆ ಕೈ ಹಾಕಿದ್ದಾರೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಒಕ್ಕರದಿಂದ ಇದನ್ನ ನಾವು ಖಂಡಿಸ್ತಾ ಇದ್ದೇವೆ. ಇದು ನಮ್ಮ ಏನು ಮಾತು ಕೊಟ್ಟಿಲ್ಲ, ಈಗ ಗ್ಯಾರಂಟಿ ವಿಚಾರಕ್ಕೆ ಬನ್ನಿ, ನಮ್ಮ ಗ್ಯಾರಂಟಿನ ಟೀಕೆ ಮಾಡ್ತಾಯಿದ್ರು. ತಿರ್ಗ ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಮುಂಚಿತವಾಗಿ ಗ್ಯಾರಂಟಿ ಅವ್ರ ಅನೌನ್ಸ್ಮೆಂಟ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಈಗ ನಮ್ಮ ಗ್ಯಾರಂಟಿ ದೇಶ ದಿವಾಳಿ ಆಗೋದಿದೆ, ಕರ್ನಾಟಕ ದಿವಾಳಿ ಆಗೋದಿದೆ. ಈಗ ನಿಮ್ಮ ಹತ್ರ ಎಲ್ಲ ಸ್ಟ್ರಿಪ್ ಬೇರೆ ಬರ್ತದೆ ಮೋದಿ ಗ್ಯಾರಂಟಿ ಅಂತ, ಬಿಜೆಪಿ ಗ್ಯಾರಂಟಿ ಇಲ್ಲ ಮೋದಿ ಗ್ಯಾರಂಟಿ ಅಂತ ಈಗಾಗಲೇ ಬರ್ತಾ ಇದೆ. ಸೊ ಹಾಗೆ ನಿಮ್ಗೆಲ್ಲ ಇವತ್ತು ದೊಡ್ಡ ತೊಂದರೆ ಕೊಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ಸೊ ನಮ್ಮ ಗ್ಯಾರಂಟಿನೂ ಕಾಪಿ ಮಾಡಿದ್ದಾರೆ. ಇನ್ನೇ ಇಲ್ಲ ಬಿಡಿ, ನಮಗೆ ಜನರ ಮೇಲೆ ವಿಶ್ವಾಸ ಇದೆ. ಇದನ್ನ ನೀವು ನಿಮ್ಮ ಮುಖಾಂತರ ನಾವು ಸಾರ್ವಜನಿಕರಿಗೆ ಇದನ್ನ ವಿಚಾರ ತಿಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವು ಕರೆದಿದ್ದೇವೆ. ನಮಗೆ ಯು ಆರ್ ಅವರ್ ಸ್ಟ್ರೆಂತ್, ಯು ಆರ್ ಅವರ್ ಅಂಬಾಸಿಡರ್ಸ್, ಯು ಆರ್ ಆರ್ ದಿ ಪ್ರೊಟೆಕ್ಟರ್ಸ್ ಆಫ್ ಡೆಮೋಕ್ರೆಸಿ, ಯು ಆರ್ ದಿ ಪಾರ್ಟ್ ಅಂಡ್ ಪಾರ್ಸಲ್ ಅಂಡ್ ಪಿಲ್ಲರ್ಸ್ ಆಫ್ ದಿ ಡೆಮೋಕ್ರೆಸಿ. ಥ್ರೂ ಯು ವಿ ವಾಂಟ್ ಯು ಟು ಸೆಂಡ್ ಎ ಮೆಸೇಜ್ ದಟ್ ವಿ ವಿಲ್ ಕಮ್ ಬ್ಯಾಕ್, ವಿ ವಿಲ್ ಪ್ರೊಟೆಕ್ಟ್ ದಿ ಕಾನ್ಸ್ಟಿಟ್ಯೂಷನ್, ವಿ ವಿಲ್ ಫೈಟ್ ಫಾರ್ ದಿ ಪೀಪಲ್ ಆಫ್ ಕರ್ನಾಟಕ, ವಿ ವಿಲ್ ಫಾರ್ಮ್ ಎ ಫಾರ್ಮಿಡಬಲ್ ಇಂಡಿಯಾ, ವಿಲ್ ಫಾರ್ಮ್ ಎ ಗವರ್ಮೆಂಟ್ ಅಟ್ ದಿ ಸೆಂಟರ್. ಇವತ್ತು ಮಾಧ್ಯಮಗಳಿಗೆ ಆ್ಯಡ್ ಕೊಡೋದು ಅದನ್ನು ಅದೊಂದು ಯಾವುದೋ ಒಂದು ನಮ್ಮ ನೋಟಿಸ್ ಬರೋ ಬಂದಿದೆ. ಜಾಹೀರಾತು ಬರೋದು ಬೇರೆ, ಕೊಡೋಕ್ಕೆ ಹಣ ಇಲ್ಲ, ಇನ್ನೇನೇನು ಮಾಡಬೇಕು ಗೊತ್ತಿಲ್ಲ ನನಗೆ. ನೋಡೋಣ, ಇವತ್ತೆಲ್ಲ ಕೂತ್ಕೊಂಡು ಅವೆಲ್ಲ ಕೂತ್ಕೊಂಡು ನಾವು ಮಾತಾಡ್ತೀವಿ. ಏನನ್ನು ಮಾಡಿ ನಮ್ಗೆ ಸಹಾಯ ಮಾಡಬೇಕು ಅಂತ ನಮ್ಗೆ ಆಸೆ ಇಲ್ಲ. ನಾವು ಮಾಡ್ತೀವಿ, ನೆಕ್ಸ್ಟು ನಮ್ಮ ಗೌರ್ಮೆಂಟು ಕೊಡೋ ಕಂಡಿಟ್ ಆದಮೇಲೆ ನಾವು ಎಲೆಕ್ಷನ್ಸು ಬರ್ತದೆ, ಎಲೆಕ್ಷನ್ಸ್ ಬೇರೆ ಬೇರೆ ನಾವೆಲ್ಲ ಮಾಡ್ತೀವಿ. ನಿಮಗೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೀವಿ, ಪರ ಬರಲಿ ವಿರೋಧ ಬರಲಿ ಏನೇ ಬರಲಿ ನಾವು ಲೆವೆಲ್ ಪ್ಲೇ ಫೀಲ್ಡ್ ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಅನ್ಯಾಯ ಆಗಿದೆ, ಅನ್ಯಾಯ ಆಗಿದ್ದಕ್ಕೆ ನೀವು ಜನರ ಪರವಾಗಿ ರಕ್ಷಣೆ ಕೊಡಬೇಕು, ನಮ್ಮ ಪರವಾಗಿ ರಕ್ಷಣೆ ಕೊಡಬೇಕು, ಜನರ ಭಾವನೆಗೆ ನೀವು ಧ್ವನಿ ಆಗಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥಿಸಿ, ಇವರು ಮಾಡ್ತಾ ಇರೋಂಥ ಪ್ರತಿಯೊಂದು ಕೃತ್ಯ ಕೂಡ ನಾವು ಖಂಡಿಸಿ ಈ ಮಾಧ್ಯಮ ಗೋಷ್ಠಿಯನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.